ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇದು ಒಂದು ಜಾತಿ ಒಂದು ವರ್ಗ ಅಂತ ಅಂತಾರೆ ಇವತ್ತು ಧರ್ಮದ ಬಗ್ಗೆ ಜಾತಿ ಆಧಾರದ ಬಗ್ಗೆ ಇವತ್ತು ರಾಜಕಾರಣವನ್ನ ಇವತ್ತು ಮಾಡ್ಕೊಂಡು ಜನರ ಮನಸ್ಸನ್ನ ಜನರ ಭಾವನೆಯನ್ನ ಇವತ್ತು ನಾವು ಕೇಳಿಸ್ತಾ ಇದ್ದೀವಿ ಇದಕ್ಕೆ ನಾವು ಮನವಿ ಮಾಡ್ಕೊಂಡು ನಾನು ಸಿದ್ದರಾಮಯ್ಯ ಇಬ್ಬರು ಸೇರಿ ಮಾತಾಡ್ಬಿಟ್ಟು ಮೊದಲು ಒಂದು ವಾರ ರಜಾ ಕೊಡ್ರಿ ಒಂದು ವಾರ ರಜಾ ಕೊಡಿ ಫಸ್ಟ್ ಶಾಂತಿ ಕಾಪಾಡಿ ಅಂತ ಯಾರ ಜವಾಬ್ದಾರಿ ಇದು ಯಾವುದೋ ಒಂದು ಕಾಲೇಜಲ್ಲಿ ಏನೋ ಸಣ್ಣ ವಿಚಾರ ಆಯ್ತು ಅಂತಾನೆ ತಕ್ಷಣ ಎಲ್ಲ ಬಿಜೆಪಿ ಕಾರ್ಯಕರ್ತರು ಆರ್ಎಸ್ಎಸ್ ಕಾರ್ಯಕರ್ತರೆಲ್ಲ ಸೇರಿ ಎಲ್ಲ ಲಕ್ಷಾಂತ ಶಾಲೆಗಳನ್ನ ತೆಗೆದುಕೊಂಡು ಹೋಗಿ ಹುಡುಗರ ಹಾಕಿಬಿಟ್ಟು ಅವರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿ ಇವತ್ತು ಇಡೀ ಪ್ರಪಂಚ ಕರ್ನಾಟಕ ರಾಜ್ಯವನ್ನ ನೋಡುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಯಾರಿಗೆ ಕಾರಣ ಸಮ್ಮನ್ ಶುಡ್ ಬಿ ಅಕೌಂಟಬಲ್ ನಾನು ತಮ್ಮ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಯೂಕ್ರಿದ್ದೀರಿ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ತಮ್ಮದೇ ಆದಂತ ಇವತ್ತು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಯುವ ದಿನಾಚರಣೆ ಅಂತ ಆಚರಣೆ ಮಾಡಿದ್ರು ಸ್ವಾಮಿ ವಿವೇಕಾನಂದ ಜನ್ಮದಿನವನ್ನ 12ನೇ ತಾರೀಕು ಜನವರಿ ಯುವ ದಿನ ಅಂತ ಹೇಳಿ ಅವತ್ತು ಅನೌನ್ಸ್ಮೆಂಟ್ ಮಾಡಿದ್ರು ಯಾಕೆ ಮಾಡಿದ್ರು ಏನ್ ವಿವೇಕಾನಂದ ನಮ್ಮ ಆಸ್ತಿ ಅಂತ ಪಾಪ ಬಿಜೆಪಿ ಅವರು ಮಾತಾಡ್ತಾರೆ ನೀವು ಯಾವತ್ತು ವಿವೇಕಾನಂದರ ಬಗ್ಗೆ ವಿವೇಕಾನಂದ ಆಡದಂತ ಮಾತುಗಳ ಬಗ್ಗೆ ಧರ್ಮದ ಬಗ್ಗೆ ಎಲ್ಲ ಧರ್ಮವನ್ನ ತೆಗೆದುಕೊಂಡು ಹೋಗ್ಬೇಕು ಇವತ್ತು ಯಾಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಭಾಷಣ ಮಾಡೋದಕ್ಕೆ ಅದು ನೀವು ಮಾತಾಡಿದ್ರ ಸೊ ಹಂಗೆ ಇವತ್ತು ರಾಜೀವ್ ಗಾಂಧಿ ಅವರು ನಮ್ಮ ಯುವಕರಿಗೆ ಒಂದು ದೊಡ್ಡ ಸಂದೇಶವನ್ನ ಕೊಡ್ಲಿಕ್ಕೋಸ್ಕರ ವಿವೇಕಾನಂದರಿಗೆ ಅಷ್ಟು ದೊಡ್ಡ ಶಕ್ತಿ ಕೊಟ್ಟು ಅವರ ವಿಚಾರ ಆಧಾರಗಳನ್ನ ನಿಮ್ಮಲ್ಲೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟರು ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸ ನಮ್ಗೆ ನಾನು ಹೇಳದಿಷ್ಟೇ ಇವತ್ತು ತಾವೆಲ್ಲ ಕೂಡ ಯುವಕರಿದ್ದೀರಿ ನಾವು ನಿಮ್ಮ ಜೊತೆ ಯಾವಾಗಲೂ ಕೂಡ ಇದ್ದೇವೆ ಹೋರಾಟದ ಗುಣವನ್ನ ತಾವು ಇಟ್ಕೊಂಡಿರಿ ಇವತ್ತು ತಾವೆಲ್ಲ ಕೂಡ ಮುಂದಿನ ದಿನದಲ್ಲಿ ಏನು ಕಾರ್ಯಕ್ರಮಗಳನ್ನ ಏನು ಕೊಟ್ಟಿದ್ದಾರೆ ನಿಮ್ಮ ಯೂತ್ ಕಾಂಗ್ರೆಸ್ ನಿಂದ ಅದು ಕೆಪಿಸಿಸಿಯಿಂದನೂ ಕೂಡ ಕೆಲವು ಕಾರ್ಯಕ್ರಮಗಳಿಗೆ ಮುಂದಿನ ದಿನದಲ್ಲಿ ನಾವು ಕೊಡೋರಿದ್ದೇವೆ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಯಾವ ಗುಂಪು ಗೆಂಪು ಏನು ಇಲ್ಲ ನೋ ವ್ಯಕ್ತಿ ಪೂಜೆ ಯಾರು ಗುಂಪು ಅವನ್ ಗುಂಪು ಇವನ್ ಗುಂಪು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಹಿಂಗಿಟ್ಟು ಎತ್ತ ಒಂದ್ ಕಡೆ ಸೈಡ್ ಎತ್ಕೊಂಡು ಹೋಗಿ ಇನ್ನೊಂದ್ ಕಡೆ ಸುಮ್ಮನೆ ಇಟ್ಬಿಡ್ತೀನಿ ನಾಳೆ ನಾಳೆ ಬೆಳಗ್ಗೆ ಎಲ್ಲರೂ ಸೇರಿ ನಿಮ್ಮ ಗುರಿ ಒಂದೇ ಒಂದು ನಿಮ್ಮ ಹೋರಾಟ ನೋ ಒನ್ ಶುಡ್ ಹ್ಯಾವ್ ಎನ್ ಇಂಟರ್ನಲ್ ಫೈಟಿಂಗ್ ಯಾರು ಬಂದು ಯಾರ ಮೇಲೆ ಒಬ್ಬನ ಮೇಲೆ ಚಾಡಿ ಹೇಳಿ ಕಂಪ್ಲೇಂಟ್ ಬಾಕ್ಸ್ ಯಾರು ಇರಬಾರ್ದು ನಿಮ್ದು ಏನಿದ್ರು ಹೋರಾಟ ಬಿಜೆಪಿ ಮೇಲೆ ನಿಮ್ ಏನಿದ್ರು ಹೋರಾಟ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡ್ಲಿಕ್ಕೆ ಸಂಕಲ್ಪ ಮಾಡಂತ ಹೋರಾಟವನ್ನ ಇವತ್ತು ನೀವು ಮಾಡ್ಬೇಕು ಈ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡ್ಬೇಕು ನಿಮ್ಗೆ ಅವಕಾಶಗಳು ಸಿಗ್ತದೆ ನಿಮ್ಮ ಮನೆ ಬಾಗಿಲಿಗೆ ಅವಕಾಶಗಳು ಸಿಗ್ತದೆ ಈಗ ದೇಶ ತಾವೆಲ್ಲ ಎಂ ಎಲ್ ಎ ಎಂ ಪಿ ಅದನ್ನೆಲ್ಲ ತಲೆಯಿಂದ ತೆಗೆದು ಹಾಕಿ